ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಕ್ರಿಯೇಷನ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ನ ನೋಡಿದ್ರೆ ನಿಮಗೊಂದು ಮಾಸ್ ಎಡಿಟಿಂಗ್ ಟ್ರಿಕ್ನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೇಟನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೀವು ನೋಡ್ತೀವಿ ರಾಯಲ್ ಎನ್ಫೀಲ್ಡ್ ಮೇಲೆ ಒಂದು ಹುಡುಗ ಕೂತಿದ್ದಾನೆ ಇದೇ ರೀತಿ ನೀವು ಕೂಡ ಸೆಟ್ ಮಾಡ್ಕೊಬೋದು ಅಂದರೆ ನೀವು ರಾಯಲ್ ಎನ್ಫೀಲ್ಡ್ ಮೇಲೆ ಬೈಕ್ ಮೇಲೆ ನೀವು ಕುಂತಿಲ್ಲ ಅಂತ ಅಂದ್ರೂ ಕೂಡ ಈ ರೀತಿ ಫೈರ್ ಎಫೆಕ್ಟ್ ಎಲ್ಲ ಬರ್ತಿದ್ದೀಲ್ವಾ ಫಿಲ್ಮಿ ಸ್ಟೈಲ್ ಎಫೆಕ್ಟ್ ಫೈರ್ ಎಫೆಕ್ಟ್ ಎಲ್ಲ ಬರ್ತಿದ್ದಲ್ವಾ ಈ ರೀತಿ ಮಾಡ್ಕೊಳ್ಳೋದಾಗೆ ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ನೀವು ಕೂತ್ಕೊಳ್ಳೋದೇ ಇದ್ರು ಬೇರೆ ಸೈಡ್ ಕೂತ್ಕೊಂಡು ಫೋಟೋ ತಗೊಂಡಿದ್ರು ಆ ಫೋಟೋನ ಎರೈಸ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಎರೈಸ್ ಮಾಡಿಬಿಟ್ಟು ಜಸ್ಟ್ ಬೈಕ್ ಮೇಲೆ ನೀವು ನೀವು ಕೂತ್ಕೊಳ್ಳೋ ಥರ ಮಾಡೋದೇ ಅನ್ನೋದು ಟ್ರಿಕ್ನ ವೀಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ನಿಮ್ಮ ಕಂಪ್ಲೀಟಾಗಿ ಇಫಾರ್ಮೇಷನಲ್ಲಿ ತಿಳ್ಸ್ಕೊಡ್ತೀನಿ ಕಂಜ್ಮರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕಾಗುತ್ತೆ ಮತ್ತೆನೂ ನೋಡ್ತಾ ಇರ್ಬೋದು ಅಲ್ಲಿ ಸಿಕ್ಸ್ಟೀನ್ ಇಷ್ಟು ನೈನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ ಜಸ್ಟ್ ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ ಗ್ರೌಂಡನ್ನು ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ ಗ್ರೌಂಡನ್ನ ಇವಾಗ ಸೆಟ್ ಮಾಡ್ಕೊಂಡಿದ್ದೀನಿ ಮತ್ತು ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ವರ್ಗು ನೀವು ಏನು ಬೇಕಾಗುತ್ತೆ ಅಂತಂದರೆ ಡ್ರ್ಯಾಗ್ ಮಾಡಬೇಕಾಗತ್ತೆ ನಂತರ ನೀವು ಲೇಯರ್ ಅಂತ ಇದೆಯಲ್ಲ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ರಾಯಲ್ ಎನ್ಫೀಲ್ಡ್ ಬೈಕ್ ಪೇಂಜಿನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ತೊಗೊಳ್ಬೇಕಾಗುತ್ತೆ ಅದು ಬ್ಯಾಕ್ಗ್ರೌಂಡೆಲ್ಲ ಫುಲ್ ಅರೇಜ್ ಆಗಿರುತ್ತೆ ಆಟೋಮೆಟಿಕ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಇವಾಗ ರೈಟ್ ಸೈಡ್ಗೆ ಟರ್ನ್ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ರೋಟೇಟ್ ಅನ್ನೋ ಆಪ್ಷನ್ ನಮಗೆ ಸಿಗುತ್ತೆ ರೈಟ್ ಸೈಡ್ಗೆ ಇವಾಗ ಟರ್ನ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾನು ಫೋಟೋನ ರೈಟ್ ಸೈಡಿಂದ ಸೆಟ್ ಮಾಡ್ತೀನಿ ನಾನು ಬೇರೆ ಒಂದು ಫೋಟೋನ ಅದಕ್ಕೋಸ್ಕರ ಇವಾಗ ನೀವು ನೋಡ್ತಾ ಇರ್ಬೋದು ನೀವು ಇವಾಗ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗತ್ತೆ ಅಡ್ಜಸ್ಟ್ ಮಾಡಿದ ನಂತರ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೀಡಿಯಮ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ಫೋಟೋ ನಾವೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಫೋಟೋನ ನಾನು ಪಿಕ್ಸರ್ಟ್ ಮೂಲಕ ಬ್ಯಾಕ್ ಗ್ರೌಂಡ್ನ ಎರೈಸ್ ಹೆಂಗೆ ಅಂತಂದರೆ ನೀವು ಬೇರೆ ಕಡೆ ಕೂತಿದ್ರು ಕೂಡ ಆ ಫೋಟೋನ ಸ ಹಿಂದೆಗಡೆ ಕಡೆ ಎರೈಸ್ ಮಾಡಿಬಿಟ್ಟು ಜಸ್ಟ್ ನೀವು ಮಾತ್ರ ಇರೋ ಥರ ಮಾಡೋದೇ ಅಂತಲೂ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡ್ಕೊಂಡು ನೀವು ಬ್ಯಾಕ್ಗ್ರೌಂಡ್ನ ನೀವು ಎರೈಸ್ ಮಾಡ್ಕೊಬೋದು ಇವಾಗ ನೀವು ನೋಡ್ತಾ ಇರೋದು ಈ ಫೋಟೋ ಫುಲ್ ಬ್ಯಾಕ್ ಗ್ರೌಂಡಲ್ಲಿ ಇರೋದನ್ನೆಲ್ಲ ನಾನು ಕಂಪ್ಲೀಟ್ಲಿ ಎರೈಸ್ ಮಾಡಿದ್ದೀನಿ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಎರೈಸ್ ಮಾಡ್ಬೋದು ಅದು ಹೇಗೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವೀಡಿಯೋನ ನೋಡಿ ನೀವು ಒಂದು ಕ್ಲಿಕಲ್ಲ ನಿಮ್ಮ ಬ್ಯಾಕ್ ಗ್ರೌಂಡ್ನ ಕೂಡ ನೀವು ಎರೈಸ್ ಮಾಡಬಹುದು ಇವಾಗ ನಾವು ನೋಡ್ತಾ ಬ್ಯಾಕ್ ಸೈಡ್ ನೀವು ಕೂ ಕುಂತಿರೋ ಥರ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸೈಲೆನ್ಸರ್ ಮೇಲೆ ಲೆಗ್ ಇರೋ ಥರ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎನ್ಲಾರ್ಜ್ ಮಾಡಿದ್ದೀನಿ ಮತ್ತು ಅಡ್ಜಸ್ಟ್ ಮಾಡಿದ್ದೀನಿ ಅಡ್ಜಸ್ಟ್ ಮಾಡಿದ ನಂತರ ನೀವು ರೈಟ್ ಸೈಡ್ಗೆ ಫೋಟೋನ ಸೆಟ್ ಮಾಡಿಬಿಟ್ಟು ಇವಾಗ ಬೈಕ್ನ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ ಎನ್ಲಾರ್ಜ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತಂದ್ರೆ ಫೋಟೋನು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನೀವು ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಫೋಟೋನ ಸ್ವಲ್ಪ ಎನ್ಲಾರ್ಸ್ ಮಾಡಿದ್ದೀನಿ ಟಾಪ್ಗೆ ತೊಗೊಂಡೋಗಿದ್ದೀನಿ ಮತ್ತೆ ಆ್ಯಂಡ್ಲ್ ಇದೆಯಲ್ಲ ಆ್ಯಂಡ್ಲಿಂದ ಆ್ಯಂಡ್ ಕಾಣೋ ರೀತಿ ನೀವು ಸೆಟ್ ಮಾಡಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಸೆಟ್ ಮಾಡ್ತಾ ಇದ್ದೀನಿ ಸೆಟ್ ಮಾಡಿದ ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ನಿಮಗೆ ಟೆಂಪ್ಲೇಟ್ ಲಿಂಕ್ನ ನಾವು ಡಿಸ್ಕ್ರಿಪ್ ಕೊಡಿರ್ತೀನಿ ಅದ್ರ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ರೈಟ್ ಸೈಡ್ಗಿದೆ ಹುಡುಗಿ ಫೇಸ್ ರೈಟ್ ಸೈಡ್ಗಿದೆ ನಮಗೆ ನಾವು ಅದನ್ನೇನು ಮಾಡಬೇಕಂದ್ರೆ ರೊಟೇಟ್ ಮಾಡಬೇಕಾಗಿದೆ ಯಾಕಂದರೆ ನಾವು ಲೆಫ್ಟ್ ಸೈಡ್ಗೆ ತಗೊಬೇಕಾಗುತ್ತೆ ಆ ಹುಡುಗಿ ಫೋಟೋನ ಯಾಕಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ ಮತ್ತು ಅಲ್ಲಿ ಅಲ್ಲಿ ಸ್ಕ್ರೀನ್ ಅಂತ ಇದೆಯಲ್ಲ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಬ್ಲೆಂಡಿಂಗ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಸ್ಕ್ರೀನ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಈ ಎಫೆಕ್ಟ್ ಎಲ್ಲ ಬರ್ತಿದೆ ಇವಾಗ ನೀವು ನೋಡಿದ್ರು ತುಂಬಾ ಒಂದು ಬೆಸ್ಟ್ ಎಫೆಕ್ಟ್ ಎಲ್ಲ ಬರ್ತಿದೆ ನಮಗೆ ಇವಾಗ ನೀವು ಬ್ಲೆಂಡ್ ಮಾಡಿದ ನಂತರ ಈ ರೀತಿ ಎಫೆಕ್ಟ್ ಬರುತ್ತೆ ಮತ್ತು ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ನೀವು ನೋಡ್ತಾಯಿರ್ಬೋದು ಡೂಪ್ಲಿಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೆ ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇನ್ನು ಆನಿಮೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಸ್ಕೇಲ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಇವನು ನೋಡ್ತಾ ಇರ್ಬೋದು ಇವಾಗ ಡೌನ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಒನ್ ಪಾಯಿಂಟ್ ಬೇಕಾ ಟೂ ಪಾಯಿಂಟ್ ಝೀರೋಗ ಏನಾದರೂ ನೀವು ಸೆಟ್ ಮಾಡಿದ್ರೆ ತುಂಬಾ ನಿಧಾನವಾಗಿ ಬರುತ್ತೆ ಬರ್ತಿದೆ ಅಲ್ವಾ ಆ ಎಫೆಕ್ಟು ನಿಮಗೆ ತುಂಬಾ ನಿಧಾನವಾಗಿ ಬರುತ್ತೆ ಟು ಪಾಯಿಂಟ್ ಜೀರೋ ಏನಾದರೂ ನೀವು ಸೆಟ್ ಮಾಡಿದ್ರೆ ಟೂ ಪಾಯಿಂಟ್ ಜೀರೋಕ್ಕೆ ಸೆಟ್ ಮಾಡಿಬಿಟ್ಟು ನಾನು ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ ನೀವು ನೋಡ್ತಾ ಇರೋದು ಪ್ಲೇ ಇದ್ದೀನಿ ಎಫೆಕ್ಟು ಬರ್ತಿದೆ ರಾಯಲ್ ಎನ್ಫೀಲ್ಡ್ ಎಫೆಕ್ಟ್ ಬರ್ತಿದೆ ಮತ್ತೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅಲ್ಲಿ ಓವರ್ಲಿ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ನೀವು ಇಲ್ಲಿ ಗೆಟ್ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕಾಗುತ್ತೆ ಅಂತ ಇಲ್ಲಿ ಎಫೆಕ್ಟ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎಫೆಕ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೋಡ್ತಾರೆ ಸ್ಪಾರ್ಕ್ಸ್ ಸ್ಪಾರ್ಕ್ಸ್ ಇದೆಲ್ಲ ಸ್ಪಾರ್ಕ್ಸ್ನ ಇವಾಗ ನಾನು ತಗೊಂಡಿದ್ದೀನಿ ಯಾಕೆ ಅಂತ ಅಂದ್ರೆ ಫೈರ್ ಸ್ಪಾರ್ಕ್ನ ಯಾಕೆ ತಗೊಂಡಿದ್ದೀನಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ ಡೂಮ್ ಇದೆಲ್ಲ ಡೂಮ್ ಮೇಲೆ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಡೂಮ್ ಮೇಲೆ ಆ್ಯಡ್ ಮಾಡಿದ್ದೀನಿ ಅಲ್ಲಿ ಸ್ಪಾರ್ಕ್ ಆಗೋದು ಯಾವ ರೀತಿ ಅಂತಾನೂ ನಿಮಗೆ ತಿಳ್ಸ್ಕೊಡ್ತೀನಿ ಆ ಹುಡುಗಿ ಇದೆಯಲ್ಲ ಆ ಹುಡುಗಿ ಫೋಟೋ ಇಂದ ಫೈರ್ ಬಂದು ಅದು ಸ್ಪಾರ್ಕ್ ಆಗ್ತಿದೆ ಅನ್ನೋ ಥರ ನಿಮಗೆ ಮಾಡೋದಕ್ಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನೀವು ನೋಡ್ತಾ ಇರೋದನ್ನ ಫೈನಲ್ ವರೆಗೂ ನೀವು ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ಡ್ರ್ಯಾಗ್ ಮಾಡಬೇಕಾಗುತ್ತೆ ಮತ್ತೆ ಓವರ್ ಇದೆಯಲ್ಲ ಓವರ್ ಲೆ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೆ ಸೇಮ್ ಅದೇ ಫೋಲ್ಡರ್ಗೆ ಹೋಗ್ಬೇಕಾಗುತ್ತೆ ಅಲ್ಲಿ ಫೈರ್ ಇದೆಯಲ್ಲ ಟಾಪಲ್ಲಿ ರೈಟ್ ಸೈಡ್ ಅಲ್ಲಿ ಅದನ್ನ ನೀವು ತೊಗೊಬೇಕಾಗತ್ತೆ ಅದನ್ನ ತಗೊಂಡು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಹುಡುಗಿ ಇದೆಯಲ್ಲ ಆ ಫೋಟೋ ಹತ್ರದಿಂದ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅಲ್ಲಿಂದ ನೀವು ಎನ್ಲಾರ್ಜ್ ಮಾಡಬೇಕಾಗುತ್ತೆ ಡೂಮ್ ಇದೆಯಲ್ಲ ಡೂಮ್ ಲೈಟ್ ವರ್ಗೂ ನೀವು ಎನ್ಲಾರ್ಜ್ ಮಾಡಬೇಕಾಗುತ್ತೆ ಎನ್ಲಾರ್ಜ್ ಮಾಡಿದ ನಂತರ ನೀವು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ ಡ್ರ್ಯಾಗ್ ಮಾಡ್ಬಿಟ್ಟು ಓಕೆ ಮಾಡಿ ಕ್ಲಿಕ್ ಮೌಟ್ ಇವಾಗ ಪ್ಲೇ ಮಾಡ್ತಾ ನೀವು ನೋಡ್ತಾ ಇರ್ಬೋದು ಅಲ್ಲಿ ಡೂಮಲ್ಲಿ ಲೈಟ್ ಬರ್ತಿರೋದು ಫೈರ್ ಬರ್ತಿರೋದು ಈ ಹುಡುಗಿಯಿಂದ ಏನೋ ರೀತಿಯಲ್ಲಿ ಕಾಣಿಸುತ್ತೆ ಒಂದು ಸೂಪರಾಗಿ ಒಂದು ಎಫೆಕ್ಟ್ ನಮಗೆ ಸಿಗುತ್ತೆ ಇವಾಗ ನಾವು ನೋಡ್ತಾ ಇರ್ಬೋದು ಒಂದು ಬೆಸ್ಟ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಇದು ನೀವು ಕೂಡ ನಿಮ್ಮ ಫೋಟೋನ ಸೆಟ್ ಮಾಡಿಬಿಟ್ಟು ಇದೇ ರೀತಿ ಮಾಡಬಹುದು ಅಲ್ಲಿ ನೀವು ನೋಡ್ತಾ ಇರೋದು ಫೋಟೋನ ಫ್ರಂಟ್ಗೆ ಹೆಂಗೆ ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು ಬ್ರಿಂಗ್ ಫ್ರಂಟ್ ಅಂತ ಇದ್ದೆಲ್ಲ ಎಲ್ಲಿ ಥರ ಡಾಟೆಡ್ ಲೈನ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದು ಆರಾಮ್ ಆರಾಮದ್ದು ಹಿಂಗೆ ಬ್ಯಾಕ್ ಹೋಗಿದ್ರು ನೀವು ಫ್ರಂಟಿಗೆ ತೊಗೊಂಬೋದು ನಾನು ಅದಕ್ಕೆ ಆವಾಗಿಂದೂ ನಿಮಗೆ ಫ್ರಂಟಿಗೆ ತಗೊಂಡಿರಲ್ಲ ಯಾಕೆಂದರೆ ನಿಮಗೂ ಫೋಟೋ ಎಡಿಟ್ ಮಾಡುವಾಗ ಸೇಮ್ ಪ್ರಾಬ್ಲಮ್ ಆಗುತ್ತೆ ಬಟ್ ಅಲ್ಲಿ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ರಿಂಗ್ ಫ್ರಂಟ್ ಮೇಲೆ ಸೆಟ್ ಸಾಕು ಫೋಟೋ ಬಂದು ಸೆಟ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತೆ ನೀವು ನೋಡ್ತಾ ಇರಬಹುದು ಓವರ್ ಲೆಮೆಲ್ ಕ್ಲಿಕ್ ಮಾಡಿದ್ದೀನಿ ಮತ್ತೆ ಫಿಲಮ್ ಸ್ಟಾರ್ಟಿಂಗ್ ಟೈಮಲ್ಲಿ ಹೆಂಗೆ ಎಫೆಕ್ಟ್ ಬರುತ್ತೋ ಫೈರ್ ಎಫೆಕ್ಟು ಆ ರೀತಿ ನೀವು ಫೈರ್ ಎಫೆಕ್ಟ್ ನೀವು ಕೊಡ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಫೈರ್ ಎಫೆಕ್ಟ್ ಎಲ್ಲ ಕಂಪ್ಲೀಟಿ ಸೈಡಲ್ಲ ನಮಗೆ ಫೈರ್ ಎಫೆಕ್ಟ್ ಈ ರೀತಿ ಬರ್ತಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಮತ್ತೆ ನಮಗೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲಮ್ ಫಿಲ್ಮಿ ಸ್ಟೈಲಲ್ಲಿ ಓಪನಿಂಗ್ ಬರುವಾಗ ಎಫೆಕ್ಟ್ ಬರುತ್ತಲ್ಲ ಕಲರ್ಫುಲ್ ಎಫೆಕ್ಟು ಆ ರೀತಿ ಎಫೆಕ್ಟ್ ನೀವು ಕೊಡ್ಬೋದು ಓವರ್ ಲೆಮೆಲ್ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೆನ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅಲ್ಲಿ ನಿಮಗೆ ಫೋಲ್ಡ್ ಇರುತ್ತಲ್ಲ ಅದನ್ನ ನೀವು ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಥರ್ಡ್ ಒನ್ ಇದೆಲ್ಲ ಅದನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಪ್ಲೇ ಮಾಡ್ತಾ ಇದ್ದೀನಿ ಫಿಲ್ಮಿ ಸ್ಟೈಲಲ್ಲಿ ಏನಾಗ್ತಿದೆ ಅಂದರೆ ಓಪನಿಂಗ್ ಆಗ್ತಿದೆ ತುಂಬಾ ಸೂಪರಾಗಿ ಬರ್ತಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಫೈರ್ ಎಫೆಕ್ಟು ಡುಮಲ್ಯೂ ಕೂಡ ಬರ್ತಿದೆ ಇದೊಂದು ಬೆಸ್ಟ್ ಎಡಿಟಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಟೈಪ್ ಮಾಡ್ತಾ ಇದ್ದೀನಿ ಎಲ್ಲ ಏನ್ ಈಸ್ ಸಿಂಬಲ್ ಆಫ್ ಕರೇಜ್ ಅಂತ ಇದೆಯಲ್ಲ ಅದನ್ನು ಇವಾಗ ಟೈಪ್ ಮಾಡಿದ್ದೀನಿ ಮತ್ತು ನೀವು ಅದನ್ನು ನಿಮಗೆ ಎಲ್ಲಿಗೆ ಬೇಕಾದನ್ನು ನೀವು ಸೆಟ್ ಮಾಡ್ಕೊಬೋದು ನಿಮ್ಮ ಎಡ್ಡೆ ಬೇಕಾದರೂ ನೀವು ಸೆಟ್ ಮಾಡ್ಕೊಬೋದು ಲ್ಯಾಟಿನ್ ಅಂತ ಇದ್ದೆಲ್ಲ ಲ್ಯಾಟಿನ್ ಫೋನನ್ನು ನೀವು ತೊಗೊಬೇಕಾಗತ್ತೆ ನೀವು ನಾನು ಯೂಸ್ ಮಾಡ್ತಾರೆ ಕೈನ್ ಮಾಸ್ಟರ್ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲೂ ಬೇಕಾದರೂ ನೀವು ತೊಗೊಂಡೋಗಿ ಸೆಟ್ ಮಾಡ್ಬೋದು ಮತ್ತು ಎಲ್ಲನೂ ಕೂಡ ನೀವು ಫೈನಲ್ ವರ್ಗು ನೀವು ಡ್ರ್ಯಾಗ್ ಮಾಡಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲ್ ವರ್ಗು ಡ್ರ್ಯಾಗ್ ಮಾಡಿದ್ದೀನಿ ಮತ್ತು ಓಕೆ ಮೇಲೆ ನಾನು ಇವಾಗ ಕ್ಲಿಕ್ ಮಾಡಿದ್ದೀನಿ ನಿಮಗೆ ಯಾವ ಫಾಂಡ್ ಬೇಕೋ ಆ ಫಾಂಡ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನಲ್ಲಿ ಲೆಟರ್ ಬೈ ಲೆಟರ್ ಅಂತ ಕೊಡ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಲೆಟರ್ ಬೈ ಲೆಟರಲ್ಲಿ ಟೈಪ್ ಆಗೋ ರೀತಿ ಬರ್ತಿದೆ ಈ ರೀತಿಯೂ ಕೂಡ ನೀವು ಕೂಡ ಸೆಟ್ ಮಾಡ್ಬೋದು ಇದೊಂದು ಬೆಸ್ಟ್ ಎಡಿಟಿಂಗ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರೋದು ಫಿಲ್ಮಿ ಸ್ಟೈಲಲ್ಲಿ ಓಪನಿಂಗ್ ಆಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ನಿಮ್ಮ ಫೋಟೋನ ಸೆಟ್ ಮಾಡಿ ರೀತಿ ಎಫೆಕ್ಟ್ನ ನೀವು ಕೊಡ್ಬೋದು ಫ್ರೆಂಡ್ಸ್ ಮತ್ತು ನೀವು ಏನಾದರೂ ಬ್ಯಾಕ್ಗ್ರೌಂಡ್ ಎರೈಸ್ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡಿದ್ದೀನಿ ಆ ವೀಡಿಯೋ ನೋಡ್ಬಿಟ್ಟು ನೀವು ಬ್ಯಾಗ್ರೌಂಡಲ್ಲಿ ಎರೇನ ಮಾಡಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ನ ಇವಾಗ ನಿಮಗೆ ತಿಳ್ಸ್ಕೊಟ್ಟು ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್